ಮನೆ ಕೂಡ ಸದಸ್ಯರಾಗಿದ್ದೆ, ಈಗಲೂ ಕೂಡ ನಾನು ಅರಳಿ ಗ್ರಾಮ ಪಂಚಾಯತಿಯಲ್ಲಿ ಕೋಳಿ ಗ್ರಾಮದಿಂದ ಏಕಾಟಗಿರಿನಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ಚಲಪತಿಯವರು ಕೂಡ ಮಹಿಳಾ ಜನರಲ್ ಅಂದ್ರೆ ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ನಾವು ಇವತ್ತಿನ ದಿವಸ ನಾವು ಗ್ರಾಮದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರಲ್ಲಿ ಹತ್ರ ಬೇರ್ತು. ನಾವು ಅವರ ಕಷ್ಟ ಕಾರ್ಪಣ್ಯಗಳು ನಾವು ಹತ್ರ ಇದ್ರಿಂದ ಮತ್ತೊಮ್ಮೆ ನಮ್ಮನ್ನು ಅರಳಿ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಗ್ರಾಮದ ಪರವಾಗಿ ಹಾಗೆ ಎಲ್ಲರ ಜನತೆ ಪರವಾಗಿ ಅವರ ಉತ್ಪೂರ್ವಕದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಹಾಗೆಯೇ ನಾವು ಮುಂದೆ ಕೂಡ ನಾವು ಸಾಮಾನ್ಯ ಜನರ ಜೊತೆಯಲ್ಲಿ ಗ್ರಾಮ ಅಭಿವೃದ್ಧಿ ಪದಾರ್ಥ ಸಾಗೋಣ, ಎಲ್ಲರೂ ಸ್ನೇಹ ಜೀವಿಗಳಂಗೆ ಬಾಳೋಣ. ಎಲೆಕ್ಷನ್ ಇರುತ್ತೆ, ಮತ್ತೆ ನಾವೆಲ್ಲ ಕೂಡ ಒಂದಾಗಿ ಊರು ಅಭಿವೃದ್ಧಿ ಮಾಡ್ತೇವೆ. ಏನೇ ಆಗಲಿ ಒಗ್ಗಟ್ಟಾಗಿ ನಾವು ಯಾವುದೇ ಅಹಿತಕರ ಘಟನೆಗಳಿಗೆ ನಾವು ಅವಕಾಶ ಇರುವುದಿಲ್ಲ. ಮುಂದೆ ಕೂಡ ಗ್ರಾಮನ ಅಭಿವೃದ್ಧಿ ಕೊಂಡೋಗ್ತೀವಿ ಅಂತ ಈ ಮುಖಾಂತರ ನಾವು ತಿಳಿಸ್ತಾ ಇದೀವಿ. ಅಣ್ಣ, ಎಷ್ಟು ಅಂತರಗಳ ಓಟಿಂದ ಗೆದ್ದಿರೋದು ನೀವು? ನಾನು 25 ಓಟುಗಳಿಂದ ನಾನು ಜಯಶಾಲಿಯರಾಗಿದ್ದೀನಿ. ನಮ್ಮ ಚಲಪತಿಯವರು ಸುಮಾರು 250 ಓಟುಗಳಿಂದ ಅವರು ಜಯಶಾಲಿಯರಾಗಿದ್ದಾರೆ. ಚಲಪತಿ, 2 ನಿಮಿಷ ಮಾತಾಡಿ. ಥ್ಯಾಂಕ್ ಯು ಮೀಡಿಯಾ ಪರ್ಸನ್. ಈ ಗೆಲುವು ನನ್ನ ಗೆಲುವಲ್ಲ, ನನ್ನ ಊರಿನ ಪ್ರತಿಯೊಬ್ಬ ಮತದಾರರ ಗೆಲುವು ಅಂತ ನಾನು ಹೇಳಕ್ ಬಯಸ್ತೀನಿ. ಓಟ್ ಮಾಡಿದಂತಹ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತೀನಿ. ಮುಂದೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡದೆ ಪ್ರತಿಯೊಂದು ವಿಚಾರನೂ ಸಹ ಬಹಳ ಸಹಬಾಳ್ವೆಯಿಂದ ತಗೊಂಡು ಊರನ್ನ ಅಭಿವೃದ್ಧಿ ಮಟ್ಟದಲ್ಲಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೂವಳ್ಳಿ ಅನ್ನೋ ಗ್ರಾಮ ಇತ್ತು ಅಂತ ನೋಡಬೇಕಂತ ನಾನು ಈ ಸಮ್ಮುಖದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.